ನಮ್ಮ ಸ್ಯಾಮ್ ಆಡಿಯೋಸ್ ಮೂಲಕ ಇದೇ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ಯಾವ ಭಾಷೆಗಳಲ್ಲೂ ಇಲ್ಲ ಕನ್ನಡದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಭಾಷಣಗಳ 22 ಸಂಪುಟಗಳನ್ನು ಆಡಿಯೋ ಬುಕ್ ಮಾಡಿಸಿದ್ದೀವಿ. ಅದರ ಬಿಡುಗಡೆ ಕಾರ್ಯಕ್ರಮವನ್ನು ಫೆಬ್ರವರಿ 19 ಭಾನುವಾರ ಮಾಲೂರಿನ ಓಂಡಾ ಸ್ಟೇಡಿಯಂನಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಭಾಷಣಗಳು ಪ್ರತಿಯೊಬ್ಬರಿಗೂ ತಲುಪುವ ಅವಶ್ಯಕತೆ ಇದೆ ಪ್ರಸ್ತುತ ಸನ್ನಿವೇಶದಲ್ಲಿ. ಆ ಕಾರಣಕ್ಕಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಭಾಷೆಗಳನ್ನ ಆಡಿಯೋ ಬುಕ್ ರೂಪದಲ್ಲಿ ಹೊರತರ್ತಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ತಮಿಳುನಾಡು ಸಂಸದರಾದ ತೋಳ್ ತಿರುಮಾವಲನ್ ಸರ್ ಬರ್ತಿದ್ದಾರೆ. ನಮ್ಮ KPCC ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ ಸಾಹೇಬರು ಬರ್ತಿದ್ದಾರೆ. ಮೈಸೂರಿಂದ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಆಮೇಲೆ ಶಾಸಕರಾದ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ನಂಜೇಗೌಡರು ಆಗಿರ್ಬೋದು, ಆಮೇಲೆ MLC ಅನಿಲ್ ಕುಮಾರ್ ಅವರಾಗಿರ್ಬೋದು, ನಾಸೀರ್ ಅಹಮದ್ ಅವರಾಗಿರ್ಬೋದು ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ದಲಿತ ಸಂಘಟನೆ ಮುಖಂಡರಾದ ಕೊಟಗನಹಳ್ಳಿ ರಾಮಣ್ಣ ಆಗಿರ್ಬೋದು, CM ಮುನಿಯಪ್ಪ ಅವರಾಗಿರ್ಬೋದು, ಎನ್ ಮುನ್ಸಾಮಣ್ಣ ಆಗಿರ್ಬೋದು, ಎಲ್ಲ ಸಂಘಟನೆ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಎಲ್ಲ ಜೀವಪರ ಸಂಘಟನೆಗಳು, ಮಾನವಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು ಈ ಕಾರ್ಯಕ್ರಮಕ್ಕೆ ಬೆಂಬಲಿಸಿ ಅವರತ್ತು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದಾರೆ. ನಾವು ಈಗ ಒಂದು ಸ್ಯಾಮ್ ಆಡಿಯೋಸ್ನ ಹೆಸರಲ್ಲೇ ನಾವು ಒಂದು ಅಪ್ಲಿಕೇಶನ್ನ ಡೆವಲಪ್ ಮಾಡ್ತಿದ್ವಿ. ಈ ಅಪ್ಲಿಕೇಶನ್ ಮೂಲಕನೇ ನೀವು ಪ್ಲೇಸ್ಟೋರಲ್ಲಾಗಿರ್ಬೋದು, ಆ್ಯಪಲ್ ಮೊಬೈಲ್ಸ್ ಯೂಸ್ ಮಾಡೋರು ಅವ್ರ ಆ್ಯಪಲ್ ಸ್ಟೋರಲ್ಲಾಗಿರ್ಬೋದು ನೀವು ಡೌನ್ಲೋಡ್ ಮಾಡ್ಕೋಬೋದು. 22 ಸಂಪುಟಗಳನ್ನು ಆಡಿಯೋ ಬುಕ್ದಲ್ಲಿರೋದ್ರಿಂದ ನೀವು ಅಪ್ಲಿಕೇಶನ್ಗೆ ನಾವು ಮಿನಿಮಮ್ ಚಾರ್ಜಸ್ ಮಾಡ್ತಿದ್ವಿ. ಗೌರ್ಮೆಂಟ್ ಗೈಡ್ಲೈನ್ಸ್ ಏನಿದೆಯೋ ನಾವು ಅದರ ಬೇಸಸ್ ಪ್ರಕಾರನೇ ಮಿನಿಮಮ್ ಚಾರ್ಜಸ್ ಮಾಡ್ತಾ ಇದ್ದೀವಿ. ಆಮೇಲೆ ಇದು ನಿಮ್ಮ ಅಂದರೆ ನಿಮ್ಮ ಖಾಲಿ ಸಮಯದಲ್ಲಾಗಿರ್ಬೋದು ಅಥವಾ ವಿಶ್ರಾಂತಿ ಸಮಯದಲ್ಲಾಗಿರ್ಬೋದು ಅಥವಾ ನಿಮ್ಮ ಟ್ರಾವೆಲ್ ಸಮಯದಲ್ಲಾಗಿರ್ಬೋದು ಇನ್ನಿತರ ಯಾವುದೇ ಚಟುವಟಿಕೆಗಳ ಸಮಯದಲ್ಲೂ ನೀವು ಬಾಬಾ ಸಾಹೇಬರ ಬರಹಗಳು ಮತ್ತು ಭಾಷೆಗಳನ್ನ ನೀವು ಕೇಳಿಸ್ಕೋಬೋದು. ಯಾಕಂದರೆ ಕಾಮನ್ ಆಗಿ ಈಗ ಎಲ್ಲರೂ ಮೊಬೈಲ್ ಫೋನ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಸಿಂಪಲ್ ಆಗಿ ಎಲ್ರಿಗೂ ತಲುಪಬೇಕನ್ನೋದೇ ನಮ್ಮ ಉದ್ದೇಶ ಆಗಿದೆ. ಆ ಕಾರಣಕ್ಕಾಗಿ ನಾವು ಈ ಪ್ರಯತ್ನ ಮಾಡಿದ್ದೀವಿ.